ಭೈರತಿ ಸುರೇಶ್ ಅವರು ಆ ಜನಾಂಗದ ಓಟ್ ಸೆಳೆಯೋ ಪ್ರಯತ್ನ ಮಾಡ್ತಾ ಇದಾರಂತೇಳಿ. ಮತಗಳೇ, ಯಾರು ಏನು ಬೇಕಾಗಿಲ್ಲ. ಇವತ್ತು ರಾಹುಲ್ ಗಾಂಧಿಗೆ ಡಿ ಕೆ ಶಿವಕುಮಾರ್ ಬೇಕಾಗಿದ್ದಾರೆ. ಮೊನ್ನೆ ಮಂಡ್ಯದಲ್ಲಿ ಮಾತಾಡ್ತಾ ಅವ್ರ ಮನಸ್ಸಲ್ಲಿರೋ ಮಾತನ್ನು ಹೇಳಿದ್ರು. ಏನಂತ ಹೇಳಿದ್ರು, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರೇ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಅಂತೇಳಿ ರಾಹುಲ್ ಗಾಂಧಿ ಮನಸ್ಸಲ್ಲಿರೋ ಮಾತನ್ನು ಹೇಳಿಬಿಟ್ರು ಅವರು. ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸೋದು ಗ್ಯಾರಂಟಿ. ಇವ್ರ ಗ್ಯಾರಂಟಿಗಳೆಲ್ಲ ಒಂದ್ ಕಡೆ ಹೊಡ್ಕೊಂಡು ಹೋಗ್ತಾವೆ. ಸಿದ್ದರಾಮಯ್ಯ ಅವ್ರನ್ನ ಕೂಡ ಇವ್ರು ಕೆಳಗಿಳಿಸೋದು ಗ್ಯಾರಂಟಿ. ಅದು ರಾಹುಲ್ ಗಾಂಧಿ ಮನಸ್ಸಲ್ಲಿರೋ ಮಾತನ್ನೇ ಹೇಳಿದ್ದಾರೆ. ಇದು ನಿಮ್ ಸಂಸ್ಕಾರ, ನಿಮ್ ಸಂಸ್ಕೃತಿ. ಯಾಕೆಂತಂದ್ರೆ ಇವತ್ತು ನಮ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾನು ಒಂದು ಒಳ್ಳೆ ಮಾತನ್ನು ಹೇಳಲೇಬೇಕು. ಅವ್ರು ದುಡ್ಡು ತಗೊಳ್ಳೋದು ಗೊತ್ತಿಲ್ಲ, ದುಡ್ಡು ಕೊಡೋದು ಕೂಡ ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಡಿ ಕೆ ಶಿವಕುಮಾರ್ಗೆ ಹೆಂಗ್ ಕಲೆಕ್ಟ್ ಮಾಡ್ಬೇಕು ಗೊತ್ತು, ಹೆಂಗ್ ಕೊಡ್ಬೇಕು ಅನ್ನೋದು ಕೂಡ ಗೊತ್ತು. ಅದಕ್ಕೆ ರಾಹುಲ್ ಗಾಂಧಿಗೆ ಡಿ ಕೆ ಶಿವಕುಮಾರ್ ಬೇಕು. ಇದು ನಿಮ್ಮ ಹಣೆ ಬರಹ, ನಿಮ್ಮ ಕಾಂಗ್ರೆಸ್ ಪಕ್ಷದ ಹಣೆ ಬರಹ. ಹುಷಾರಾಗಿ ಮಾತಾಡ್ರಿ. ಇವತ್ತು ಜನಾರ್ದನ್ ರೆಡ್ಡಿ ಬಗ್ಗೆ ನಮ್ಮ ಅಮರೇಗೌಡ ಭಯಾಪುರ ಅವ್ರು ಕೂಡ, ಅವ್ರ ಬಗ್ಗೆ ನಾನು ಪಾಪ ನಾನು ಮರ್ತೋಗಿದ್ದೀನಿ. ಅಮರೇಗೌಡ ಭಯಾಪುರ ರಾಜಕೀಯದಲ್ಲಿ ಇದಾನೆ ಅನ್ನೋದು ನಿಜವಾಗ್ಲು ನನ್ಗೆ ಗೊತ್ತಿದ್ದಿಲ್ಲ. ನನಗೆ ಮತ್ತೆ ನಾನು ನಿಮಗೆ ತಮಾಷೆ ಹೇಳ್ತಾ ಇಲ್ಲ, ನಿಮ್ಮನ್ನ ನಗಿಸ್ಬೇಕು ಇನ್ನೊಂದಂತಿಲ್ಲ. ನಿಜವಾಗ್ಲೂ ನಾನು ಅಮರೇಗೌಡ ಭಯಾಪುರ ಮರ್ತೇ ಹೋಗಿದ್ದೀನಿ ನಾನು. ಆದ್ರೆ ಇದ್ದಕ್ಕಿದ್ದಂಗೆ ನನ್ನ ಸ್ನೇಹಿತರು ಯಾರೋ ಅಣ್ಣ ಅವರು ಈ ರೀತಿ ಕುಷ್ಟಿಯಲ್ಲಿ ಏನೋ ಮಾತಾಡಿದ್ದಾರೆ ಅಂತೇಳಿ ವಿಡಿಯೋ ತೋರಿಸಿದ್ದಾರೆ ನನಗೆ. ಆವಾಗ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅವ್ರು, ಮತ್ತೆ ರಾಜಕೀಯದಲ್ಲಿ ಇದ್ದಾರೆ ಅಂತೇಳಿ ನನಗೆ ಅವತ್ತು ಗೊತ್ತಾಯ್ತು. ನನಗೆ ಅವ್ರು ಮಾತಾಡ್ತಾ ಮಾತಾಡ್ತಾ ಇವತ್ತು ನಾನು ನಮ್ಮ ದೊಡ್ಡನಗೌಡರು ಹೇಳ್ತಾ ಇದ್ರು, ನಾನು ಯಾವ ಪಕ್ಷಕ್ಕೆ ಮಾತು ಕೊಟ್ರೆ ಆ ಪಕ್ಷಕ್ಕೆ ನಾನು ನಿಷ್ಠಾವಂತರಾಗಿರ್ತೀನಿ ಅಂತಂದ್ರೆ, ಅರೆ ನೀನು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಯಾವ ಪಕ್ಷಕ್ಕೆ ಮಾತು ಕೊಟ್ರೆ ಆ ಪಕ್ಷಕ್ಕೆ ನಾನು ಔಟ್ ಆಗ್ತೀನಿ ಅಂತಂದ್ರೆ, ನಿನ್ನ ಮನಸ್ಸಲ್ಲಿರೋ ಮಾತು ಅಲ್ಲಿ ಹೊರಗಡೆ ಬಂತು. ಅಂದ್ರೆ ನಿನ್ನ ಪಕ್ಷಕ್ಕೆ ಕೂಡ ನೀನು ದ್ರೋಹ ಮಾಡೋ ವ್ಯಕ್ತಿ ಅಂತೇಳಿ ಇವತ್ತು ನನ್ನ ಸಹೋದರರು ನನಗೆಲ್ಲ ಕೂಡ ವಿಷಯ ಹೇಳ್ತಾ ಇದ್ರು. ನನಗೆ ಗೊತ್ತಿದ್ದಿಲ್ಲ ಈ ವಿಚಾರ. ಇಕ್ಬಾಲ್ ಅಹಮದ್ ಸರಡಿಗೆ ಅಂತೇಳಿ ಮಾಧ್ಯಮ ಸ್ನೇಹಿತರು ಇಲ್ಲೇ ಇದ್ದಾರೆ. ಇಕ್ಬಾಲ್ ಅಹಮದ್ ಸರಡಿಗೆ ಅಂತೇಳಿ ಗುಲ್ಬರ್ಗದವರಿಗೆ ವಿಧಾನ ಪರಿಷತ್ತಿಗೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ನಿಲ್ಲಿಸಿದಾಗ ಅವರಿಗೆ ನಂಬಿಕೆ ದ್ರೋಹ ಮಾಡಿ ಅವ್ರಿಗೆ ಓಟ್ ಹಾಕಿಲ್ದಂಗೆ ಬೇರೆಯವ್ರಿಗೆ ಓಟ್ ಹಾಕಿ ಅವ್ರನ್ನ ಸೋಲಿಸಿದ್ದವರು ಇದೇ ಅಮರೇಗೌಡ ಭಯಾಪುರ. ನೀವು ಮಾತಾಡ್ತಾ ಇದ್ದೀರಿ ನೀವು. ಮತ್ತೆ ಅವ್ರಿಗೆ ಹೆಂಗೆಂತಂದ್ರೆ ಜಾತಿ ಬಗ್ಗೆ ಅವ್ರಿಗೊಂದು ಭಯ ಇದೆ. ನಮ್ಮ ದೊಡ್ಡನಗೌಡರು ನನ್ನ ಸಹೋದರ ಹೇಳ್ದಂಗೆ, ಯಾಕಂದ್ರೆ ನಮ್ಮ ದೊಡ್ಡನಗೌಡರು ನನಗೆ ವಾಜಪೇಯಿ ಅವರು ಇದ್ದಂಗೆ. ನನಗೆ ನಿಜವಾಗ್ಲೂ ನಾನು ಯಾಕೆಂತಂದ್ರೆ ಸನ್ಮಾನ ಅಟಲ್ ಬಿಹಾರಿ ವಾಜಪೇಯಿ ಅವರ ಮುಖ ಚಿತ್ರ ನೀವು ನೋಡ್ರಿ, ಯಾವತ್ತಿಗೂ ಈ ದೇಶ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ನಗು ಮುಖ ಮಗು ಮುಖ ಅದೇ ನನ್ನ ದೊಡ್ಡನಗೌಡರು ಕೂಡ ಭಗವಂತ ಕೊಟ್ಟಿರೋ. ಇವ 20 ವರ್ಷಗಳಿಂದ ಅಜಾತ ಕ್ಷೇತ್ರ ಅವರು ಯಾರಿಗೆ ನಿಷ್ಕಲ್ಮಶವಾಗಿರ್ತಾರೆ. ನಮ್ಮ ಅಮರೇಗೌಡ ಭಯಪುರ ಅವರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಇನ್ನ ವಯಸ್ಸು ಆಗಿದೆ, ರಾಜಕೀಯ ನನಗಿಲ್ಲ ಅಂತೇಳಿ ಗಾಬರಿ ಆಗ್ಬಿಟ್ಟು ಈ ಕೆಲವೊಂದ್ ಕಡೆ ಹೆಮರಿ ಹೆಮರೆಡ್ಡಿ ಮಲ್ಲಮ್ಮ ಜಯಂತಿ ಸಮಾವೇಶಗಳು ಆಗ್ತಾ ಇರುತ್ತೆ ಬಂಧುಗಳು.